ಒಂದು ಊರಿನಲ್ಲಿ ಸುರೇಶ್ ಚಂದನ ಅನ್ನುವ ಬಡ ದಂಪತಿಯರು ವಾಸ ಮಾಡ್ತಾ ಇದ್ರು ಅವರಿಗೆ ಕೀರ್ತಿ ಬಾಲು ಅನ್ನುವ ಇಬ್ರು ಮಕ್ಕಳು ಇದ್ರು ಕೀರ್ತಿ ಬಾಲು ಇಬ್ರು ಯಾವಾಗ್ಲೂ ಜಗಳ ಮಾಡ್ತಾನೆ ಇದ್ರು ಚಂದನ ಆ ಊರಿನ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು ಸುರೇಶ್ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ ಕೀರ್ತಿ ಬಾಲು ಇಬ್ರು ಒಂದು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಕೊಳ್ತಿದ್ರು ಕೀರ್ತಿ ಬೆಳಗಿನ ಸ್ಕೂಲಿಗೆ ಹೋಗಿ ಸಂಜೆ ಮನೆಗ್ ಬಂದ್ಮೇಲೆ ಮನೇಲಿರುವ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿ ತಂದೆ ತಾಯಿಗೆ ಸಹಾಯ ಮಾಡ್ತಾ ಇದ್ಲು ಹಾಗೆ ಅವ್ರು ಎಲ್ರು ಕೂಡ ಬಾಳೋದಕ್ಕೋಸ್ಕರ ತುಂಬಾನೋ ಕಷ್ಟಪಡ್ತಾ ಇದ್ದರು ಇದ್ರು ಆ ದಿನ ಎಲ್ರು ಬೆಳಗಿನೇ ಎದ್ದು ಯಾವಾಗ್ಲೂ ತರ ಅವ್ರ ಕೆಲ್ಸಾನ ಮಾಡ್ತಾ ಇದ್ರು ಕೀರ್ತಿ ಬಾಲು ಇಬ್ರು ಬೆಳಗಿನ ಎದ್ದು ಸ್ಕೂಲಿಗೆ ತಯಾರಾಗ್ತಾ ಇದ್ರು ಈ ಕಡೆ ಸುರೇಶ್ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದ ಆ ಊರಿನಲ್ಲಿ ಒಂದು ಹಸು ಇತ್ತು ಆ ಹಸುವನ್ನ ಆ ಊರಿನವರು ದೇವತೆಗೆ ಮಾಡೋ ತರ ಪೂಜೆಯನ್ನು ಮಾಡ್ತಾ ಇದ್ರು ಸುರೇಶ್ ಕೂಡ ಕೆಲ್ಸಕ್ಕೆ ಹೋಗುವಾಗ ಆ ಹಸುನ ನೋಡಿ ಕೈ ಮುಗ್ದು ಆಮೇಲೆ ಕೆಲ್ಸಕ್ಕೆ ಹೋಗ್ತಾ ಇದ್ದ ಅಮ್ಮ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಮ್ಮ ಹಿರಮ್ಮ ಸ್ವಲ್ಪ ಇರು ತಮ್ಮನ್ನು ಜೊತೆ ಕರ್ಕೊಂಡು ಹೋಗು ಅಯ್ಯೋ ನಾನು ಕರ್ಕೊಂಡು ಹೋಗಲ್ಲಮ್ಮ ಅವನು ಸುಮ್ಮನೆ ನನ್ನನ್ನು ಏನಾದರೂ ಹೇಳ್ತಾನೆ ಇರ್ತಾನೆ ಹೌದೌದು ನಾನು ಕೂಡ ಅಕ್ಕನ ಜೊತೆ ಹೋಗಲ್ಲಮ್ಮ ನಾನೇ ಒಬ್ಬನೇ ಹೋಗ್ತೀನಿ ನಾನೇನು ಚಿಕ್ಕ ಹುಡುಗ ಅಲ್ಲ ಹಾಂ ಹೌದೌದು ಅದಕ್ಕೆ ಇನ್ನೂ ಡೈಪರ್ ಹಾಕೊಂಡು ತಿರ್ಗಾಡ್ತಿದ್ದಾನೆ ಸ್ವಲ್ಪ ಸುಮ್ಮನಿರ್ತೀಯಾ ನೀನು ಸುಮ್ಮನೆ ಇರಲ್ಲ ಏನೋ ಮಾಡ್ತೀಯಾ ಹಬ್ಬಬ್ಬಬ್ಬ್ಬಬ್ಬಾ ಸ್ವಲ್ಪ ಜಗಳ ನಿಲ್ಲಿಸ್ತೀರಾ ಹೋಗಿ ಲೇಟ್ ಆಗ್ತಿದೆ ನನಗ ಕೂಡ ಕೆಲ್ಸಕ್ಕೆ ತುಂಬಾ ಲೇಟ್ ಆಗ್ತಾ ಇದೆ ಹಾಗಂತ ಹೇಳಿ ಚಂದನ ಕೆಲಸಕ್ಕೆ ಹೊರಟೋದ್ಲು ಮಕ್ಳಿಬ್ರು ಕೂಡ ಸ್ಕೂಲಿಗೆ ಹೊರಟರು ಅವರು ಹೋಗೋ ದಾರಿಯಲ್ಲಿ ಹಸುವನ್ನ ನೋಡಿ ಆ ಹಸುವಿಗೆ ಕೈ ಮುಗ್ದು ಈ ರೀತಿ ಹೇಳ್ಕೊಂಡ್ರು ಗೋಮಾತ ಇವತ್ತು ನಿನಗ್ ಕೊಡಕ್ಕೆ ಮನೇಲಿ ಏನೂ ಇಲ್ಲ ಅದಕ್ಕೆ ನಾನು ಏನೂ ತಗೊಂಡ್ ಬಂದಿಲ್ಲ ಕೋಪ ಮಾಡ್ಕೋಬೇಡ ಗೋಮಾತ ನಾನು ಸ್ಕೂಲಿಗೆ ಹೋಗಿ ವಾಪಸ್ ಬರುವಾಗ ನಿನಗೋಸ್ಕರ ಹುಲ್ಲು ತೊಗೊಂಡು ಬಂದು ಕೊಡ್ತೀನಿ ಆ ಹುಲ್ಲು ತಿನ್ನೋ ಆಮೇಲೆ ನಮ್ಮ ಅಕ್ಕನಿಗಿಂತ ನನ್ನ ಮೇಲೇನೆ ಪ್ರೀತಿ ಜಾಸ್ತಿ ಇಡಬೇಕು ಇವಾಗ ಯಾಕೋ ಮಧ್ಯದಲ್ಲಿ ನನ್ನನ್ನು ಎಳಿತಾ ಇದೆಯಾ ನೀನು ಹೋಗೆ ನಾನು ಹಾಗೇನೆ ಮಾಡ್ತೀನಿ ಗೋಮಾತನಿಗೆ ನನ್ನನ್ನು ಕಂಡ್ರೇ ತುಂಬ ಇಷ್ಟ ಇರಬೇಕು ಬಾಯಿ ಮುಚ್ಕೊಂಡು ಸ್ಕೂಲಿಗೆ ಬಾರೋ ಟೈಮ್ ಆಗ್ತಾ ಇದೆ ಹಾಗಂತ ಹೇಳಿ ಮಕ್ಕಳಿಬ್ರು ಸ್ಕೂಲಿಗೆ ಹೋದರು ಸ್ಕೂಲಲ್ಲಿ ಪಾಠ ಎಲ್ಲ ಓದಿದ್ಮೇಲೆ ಸಂಜೆ ಸಮಯ ಅವರು ಮನೆಗೆ ಬರುವಾಗ ದಾರಿಯಲ್ಲಿ ಹಸಿಗೆ ಹಾಕೋದಕ್ಕೋಸ್ಕರ ಕೀರ್ತಿ ಬಾಲು ಇಬ್ಬರು ಹುಲ್ಲು ಎಲ್ಲಿದೆ ಅಂತ ಹುಡ್ಕೊಂಡು ಹೋದರು ಕೊನೆಗೆ ಕೀರ್ತಿನೂ ಸ್ವಲ್ಪ ಹುಲ್ಲನ್ನು ತಗೊಂಡು ಬರ್ತಾ ಇದ್ಲು ಅದೇ ರೀತಿ ಬಾಲು ಕೂಡ ಸ್ವಲ್ಪ ಹುಲ್ಲನ್ನು ತಗೊಂಡ ಅಕ್ಕ ನೀನು ಯಾಕೆ ಹುಲ್ಲು ಕೊಯ್ತಾ ಇದೀಯಾ ಕೋಮತ್ತಕ್ಕೆ ಹಾಕೋದಕ್ಕೆ ಆದರೆ ನೀನು ಯಾಕೆ ಕೊಯ್ತಾ ಇದೀಯಾ ನಾನು ಹಾಕಿನಲ್ವಾ ನೀನೇನು ಹಾಕೋದು ಬೇಡ ಯಾಕೋ ಪ್ರತಿದಿನ ನಾನೇ ಹುಲ್ಲು ಹಾಕೋದು ಇವತ್ತು ನೀನು ಹಾಕೋದ್ರಿಂದ ನಾನು ಹಾಕ್ಬಾರ್ದು ಅಂತ ಯಾಕೆ ಹೇಳ್ತಾ ಇದೀಯಾ ಹಾಗೆ ಕೀರ್ತಿ ಬಾಲು ಇಬ್ರು ಕೂಡ ಹಸುವಿಗೆ ಹುಲ್ಲನ್ನ ಕೊಟ್ರು ಹಸು ತೃಪ್ತಿಯಾಗಿ ಹುಲ್ಲನ್ನ ತಿಂತಿತ್ತು ಅಷ್ಟೊಳಗೆ ಮೋಡಗಳೆಲ್ಲ ಕಪ್ಪಾಯಿತು ಆದ್ರಿಂದ ಕೀರ್ತಿ ಬಾಲು ಇಬ್ರು ಮಳೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ತುಂಬಾ ಸ್ಪೀಡ್ ಆಗಿ ಮನೆಗೆ ಹೋಗ್ತಿದ್ರು ಸ್ವಲ್ಪ ಸಮಯದಲ್ಲಿ ಸುರೇಶ್ ಚಂದನ ಇಬ್ರು ಕೂಡ ಮನೆಗೆ ಬಂದ್ಬಿಟ್ರು ಎಲ್ರು ಮಳೆ ಬರಬಾರ್ದು ಅಂತ ಬೇಡ್ಕೊಳ್ತಾ ಇದ್ರು ಅರೆ ಅಪ್ಪ ಅಮ್ಮ ಏನಿವತ್ತು ಇಬ್ರು ಬೇಗ ಬಂದಿದ್ದೀರಾ ಏನ್ ವಿಷಯ ಮಳೆ ಬರ್ತಾ ಇತ್ತಮ್ಮ ನೀವು ಹೆದರ್ತೀರಾ ಅಂತಾನೆ ಬಂದಿದ್ದು ಹೌದ್ರಿ ಮನೆ ಬೇರೆ ಸ್ವಲ್ಪ ಚೆನ್ನಾಗಿಲ್ಲ ಅದಕ್ಕೆ ಅಲ್ವಾ ನಾನು ಬೇಗ ಬಂದಿದ್ದು ಹಾಗೆ ಆ ಕುಟುಂಬದಲ್ಲಿ ಎಲ್ಲರೂ ಮಳೆ ಬರಬಾರ್ದು ಅಂತ ಅಂದ್ಕೊಳ್ತಾ ಇದ್ರು ಮಳೆನೂ ಬರಲೇ ಇಲ್ಲ ಕೊನೆಗೆ ಎಲ್ಲರೂ ನೆಮ್ಮದಿಯಾಗಿ ಮಲಗಿ ನಿದ್ದೆ ಮಾಡಿದ್ರು ಆದರೆ ಆಮೇಲೆ ಮಳೆ ಶುರುವಾಯಿತು ಬೆಳಗಿನ ತನಕ ಮೇಲೆ ಮಳೆ ಸುರಿತಾನೇ ಇತ್ತು ಹಾಗೇನೆ ಬೆಳಗಾಯ್ತು ಪಕ್ಕದ ಮನೆ ರಂಗ ಅವ್ರ ಮನೆಗೆ ಬಂದ ಸುರೇಶ್ ಸುರೇಶ್ ಮಾಡ್ತಿದೀಯಾ ಆ ಬಂದೆ ಬಂದೆ ಏನಾಯ್ತು ಯಾಕಿಲ್ಲಿ ಬಂದಿದ್ದೀರಾ ಗೌರ್ಮೆಂಟ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿದ್ಯಾ ಎಚ್ಚರಿಕೆ ಕೊಟ್ಟಿದ್ದಾರಾ ಆದರೆ ಏನು ಅಂತ ಹೇಳಿದ್ದಾರೆ ಮಳೆ ಜೋರಾಗಿ ಬರ್ತಾ ಇದೆ ಅಲ್ವಾ ನಮ್ಮೂರು ಬೇರೆ ಚಿಕ್ಕ ಊರಲ್ವಾ ಹೌದು ಊರು ಚಿಕ್ಕ ಊರೇ ಆದರೆ ಏನು ವಿಷಯ ಸರಿಯಾಗಿ ಹೇಳಿ ಮಳೆ ಜಾಸ್ತಿ ಆದರೆ ಪ್ರವಾಹ ಬಂದು ಊರೆಲ್ಲ ನೀರಲ್ಲಿ ಮುಳುಗೋಗುತ್ತೆ ಅಂತೆ ನಮ್ಮೂರು ಅದರಲ್ಲಿ ಮೊದಲು ಇದೆ ಅಂತೆ ಅದಕ್ಕೆ ಎಲ್ಲರೂ ಹೆದರ್ಕೊಂಡು ಈ ಊರು ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ನಿಮಗೆ ಗೊತ್ತಾಗಲ್ಲ ಅಂತಾನೆ ನಾನು ಬಂದು ಹೇಳಿದ್ದು ಸರಿ ನಾನಿನ್ನು ಹೊರಡ್ತೀನಿ ಹಾಗತ್ತೆ ಹೇಳಿ ರಂಗ ಅಲ್ಲಿಂದ ಹೋದ ಸುರೇಶ್ ಚಂದ್ರ ಇಬ್ಬರಿಗೂ ಏನು ಮಾಡೋದು ಅಂತಾನೆ ಅರ್ಥ ಆಗಲಿಲ್ಲ ಅಷ್ಟರಲ್ಲಿ ಊರಿನವರು ಎಲ್ಲರೂ ಊರನ್ನು ಖಾಲಿ ಮಾಡಿ ಹೋಗ್ತಾ ಇದ್ರು ಚಂದನ ಸುರೇಶ್ಗೆ ಮಾತ್ರ ಬೇರೆಲ್ಲಾದರೂ ಹೋಗಬೇಕು ಅಂದರೆ ಅದಕ್ಕೆ ಅವರ ಹತ್ರ ಹಣ ಇಲ್ಲ ಆದ್ದರಿಂದ ಅವರು ಹೆದ್ರಕೊಂಡು ಅಲ್ಲೇ ಇದ್ರು ಹೀಗಿರುವಾಗ ಮಳೆ ತುಂಬ ಜಾಸ್ತಿ ಆಗ್ತಾ ಇತ್ತು ರೀ ಇವಾಗ ಏನು ಮಾಡಿದ್ರಿ ನಾವು ಕೂಡ ಎಲ್ಲಾದರೂ ಹೋಗೋಣವಾ ಎಲ್ಲಿಗಾದರೂ ಹೋಗೋಣ ಅಂದರೆ ಹಣ ಇಲ್ಲ ನಡ್ಕೊಂಡು ಹೋಗೋಣ ಅಂದರೆ ಊರಿಡಿ ನೀರು ಬೇರೆ ಇದೆ ಈಗ ಇಲ್ಲಿರೋಕ್ಕೂ ಆಗಲ್ಲ ಅಲ್ವಾ ಅದೂ ನಿಜಾನೇ ಸರಿ ಆ ದೇವರು ಇದ್ದಾನೆ ಆವಾಗ ಕೀರ್ತಿ ಬಾಲು ಇಬ್ಬರಿಗೂ ಕೂಡ ಆ ಹಸುವಿನ ನೆನಪಾಯಿತು ಹೇಗಾದರೂ ಮಾಡಿ ಇಬ್ಬರೂ ಆ ಹಸುವಿನ ಹತ್ತಿರ ಹೋಗಿ ಹಸುವನ್ನು ಈ ಊರಿಂದ ಹೊರಗಡೆ ಹೋಗು ಅಂತ ಹೇಳಬೇಕು ಅಂತ ಅಂದ್ಕೊಂಡ್ರು ಆ ವಿಷಯ ಹೇಳೋದಕ್ಕೋಸ್ಕರ ಅವರಿಬ್ಬರು ತಂದೆ ತಾಯಿಯ ಹತ್ತಿರ ಬಂದರು ಅಪ್ಪ ಅಮ್ಮ ನಮ್ಮ ಗೋಮಾತ ಪಾಪ ಮರದ ಕೆಳಗಡೆ ಇರ್ಬೋದಮ್ಮ ನಾನು ಹೋಗಿ ಗೋಮಾತನ ಇಲ್ಲಿಂದ ಕೇಳಲ್ಲ ಬೇಡಮ್ಮ ಹೊರಗಡೆ ಮಳೆ ತುಂಬ ಜಾಸ್ತಿ ಇದೆ ಅಲ್ಲ ಅಪ್ಪ ಪಾಪ ಗೋಮಾತ ಮಳೇಲಿರುತ್ತೆ ಅದಕ್ಕೆ ವಿಷಯ ಗೊತ್ತಿರಲ್ಲ ನಾನು ಅಕ್ಕ ಹೋಗ್ಬಿಟ್ಟು ಬರ್ತೀವಿ ಬೇಡ ಬೇಡ ನಾನು ಅಪ್ಪ ಇಬ್ಬರು ಹೋಗ್ಬಿಟ್ಟು ಬರ್ತೀವಿ ನೀವಿಬ್ಬರು ಇಲ್ಲೇ ಇರಿ ಇಲ್ಲ ಅಮ್ಮ ನೀವು ಹೇಳಿದ್ರೆ ಅದು ಕೇಳಲ್ಲ ನಾವು ಹೇಳಿದ್ರೇ ಕೇಳೋದು ಹ್ಞೂ ಸರಿ ಸರಿ ಬನ್ನಿ ಎಲ್ಲರೂ ಹೋಗೋಣ ಹಾಗಂತ ಎಲ್ಲರೂ ಆ ಹಸುವಿನ ಹತ್ತಿರ ಹೋದರು ಆವಾಗ ಬಾಲುವಿನ ಕೈಯಲ್ಲಿ ಚಿಕ್ಕ ಮನೆಗೊಂಬೆ ಇತ್ತು ಆ ಹಸು ಮರದ ಕೆಳಗಡೆ ನಿಂತ್ಕೊಂಡಿತ್ತು ಮಳೆಯಲ್ಲಿ ಒದ್ದೆ ಇತ್ತು ಎಲ್ಲರೂ ಅದನ್ನು ನೋಡಿ ತುಂಬಾ ಬೇಜಾರು ಮಾಡಿಕೊಂಡ್ರು ಅಮ್ಮ ಗೋಮತ ಪ್ರವಾಹ ಬರ್ತಾ ಇದೆ ಅಂತೆ ನೀನು ಇಲ್ಲಿದ್ದರೆ ನೀನು ಪ್ರಾಣಕ್ಕೆ ಅಪಾಯ ಆಗ್ಬೋದು ಇಲ್ಲಿಂದ ಎಲ್ಲಾದರೂ ದೂರ ಹೋಗ್ಬಿಡಮ್ಮ ಹಾಗೆಯೇ ನಮ್ಮನ್ನು ಕೂಡ ಹೇಗಾದರೂ ಸ್ವಲ್ಪ ಕಾಪಾಡಮ್ಮ ಹೌದಮ್ಮ ಹೇಗಾದರೂ ಮಾಡಿ ನಮ್ಮನ್ನು ಕೂಡ ಕಾಪಾಡಮ್ಮ ಗೋಮತ ಹೋಗೋ ದಾರಿಯಲ್ಲಿ ಜೋಪಾನ ನೋಡ್ಕೊಂಡು ಹೋಗಬೇಕು ಹೌದೌದು ಹೋಗೋ ದಾರಿಯಲ್ಲಿ ಜೋಪನ್ ಹೋಗು ನೀನು ನನ್ನ ಫ್ರೆಂಡ್ ಅಲ್ವಾ ಬಾಲು ಕೈಯಲ್ಲಿದ್ದ ಆ ಗೊಂಬೆನ ತಗೊಂಡು ಕೀರ್ತಿ ಆ ಹಸುವಿನ ಮೇಲೆ ಇಟ್ಲು ಆಮೇಲೆ ಕೀರ್ತಿ ಆ ಹಸುವನ್ನು ನೋಡ್ತಾ ಇದ್ಳು ಆದರೆ ಬಾಲು ಆ ಗೊಂಬೆಯನ್ನು ನೋಡ್ತಾ ಇದ್ದ ಅಕ್ಕ ಆ ಮನೆ ಗೊಂಬೆನ ಯಾಕೆ ಕಲ್ಲಿಡ್ತಾ ಇದೆಯಾ ಇಲ್ಲ ಕಣು ಗೋಮಾತ ನೆನಪಿಗೋಸ್ಕರ ಇರಬೇಕಲ್ವಾ ನಮ್ಮ ನೆನಪು ಅದಕ್ಕೆ ಯಾವಾಗಲೂ ಮರಿಬಾರ್ದಲ್ವಾ ಅದಕ್ಕೆ ಓಹೋ ಹಾಗಾದ್ರೆ ಸರಿ ಸರಿ ಮಕ್ಕಳೇ ಮನೆಗೆ ಹೋಗೋಣ ಮಳೆ ತುಂಬ ಜಾಸ್ತಿ ಆಗ್ತಾ ಇದೆ ಸ್ವಲ್ಪ ಭಯ ಆಗ್ತಾ ಇದೆ ಹಾಗೆ ಅವರೆಲ್ಲರೂ ಆ ಹಸುನ ಅಲ್ಲಿಂದ ಕಳಿಸಿದ್ರು ಹಸುನು ಅಲ್ಲಿಂದ ಹೋಗ್ತಾ ಇತ್ತು ಇವರು ನಾಲ್ಕು ಜನನು ಮನೆಗೆ ವಾಪಸ್ ಬಂದ್ರು ಆವಾಗ ಇನ್ನೂ ಇನ್ನೂ ಪ್ರವಾಹ ಹೆಚ್ಚಾಗ್ತಾನೆ ಇತ್ತು ಅವ್ರಿಗೆ ಏನ್ ಮಾಡ್ದು ಅಂತ ಅರ್ಥ ಆಗದೆ ಮಕ್ಳಿಬ್ರನ ಮನೆ ಮೇಲೆ ಕೂರಿಸ್ಬಿಟ್ರು ಹೀಗಿರುವಾಗ ನೀರು ತುಂಬ ಜಾಸ್ತಿ ಆಗ್ತಾ ಇತ್ತು ಆವಾಗ ಚಂದನ ಸುರೇಶ್ ಕೂಡ ಮನೆ ಮೇಲೆ ಹೋಗಿ ಕೂತ್ಕೊಂಡ್ರು ಎಲ್ಲರೂ ತುಂಬಾ ಹೆದರ್ತಾ ಇದ್ರು ದೇವ್ರಿ ನೀನೇ ಕಾಪಾಡಬೇಕು ಈ ಮಳೆ ಇಲ್ಲಿಗೆ ನಿಂತರೆ ಚೆನ್ನಾಗಿರುತ್ತೆ ಆ ದೇವರಿಗೆ ನಮ್ಮ ಕಷ್ಟ ಅರ್ಥ ಆಗಲ್ಲ ಚಂದನ ಅಪ್ಪ ನಮಗೇನೂ ಆಗಲ್ಲ ಅಲ್ವಾ ಏನೂ ಆಗಲ್ಲಮ್ಮ ಚಂದನ ನೀರು ಬೇರೆ ಜಾಸ್ತಿ ಆಗ್ತಾ ಇದೆ ನಮ್ಮ ಮನೇನೋ ಅಷ್ಟು ಎತ್ತರ ಏನೂ ಇಲ್ಲ ನಮ್ಮ ಇಷ್ಟು ಜನರ ಇದು ತಟ್ಕೊಳ್ಳಲ್ಲ ಸ್ವಲ್ಪ ಹೊತ್ತು ಏನಾಗುತ್ತೆ ಅಂತ ನೋಡ್ತೀನಿ ಆಮೇಲೆ ನಾನೇ ಕೆಳಗಡೆ ಹಿಡಿದು ಹೋಗ್ಬಿಡ್ತೀನಿ ಏನೂ ಆಗಲ್ಲ ಕಣೋ ಮಳೆ ತುಂಬ ಹೆಚ್ಚಾಗ್ತಾನೆ ಇತ್ತು ಆದ್ರಿಂದ ಕೆಳಗಡೆ ನೀರು ಕೂಡ ಹೆಚ್ಚಾಗ್ತಾ ಇತ್ತು ಆದ್ರೆ ನೋಡಿ ಸುರೇಶ್ಗೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ಲಿಲ್ಲ ಅವನು ಹಾಗೇನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದ ಚಂದನ ಕೈ ಮುಗ್ದು ದೇವರ ಹತ್ರ ಬೇಡ್ಕೊಳ್ತಾ ಇದ್ಲು ಮಳೆಯಲ್ಲಿ ನಡೀತಾ ಇರೋದ್ರಿಂದ ಅವರೆಲ್ಲರೂ ಚಳಿಯಲ್ಲಿ ನಡುಕ್ತಾ ಇದ್ರು ಆದರೆ ಕೀರ್ತಿ ಬಾಲು ಇಬ್ರು ಮಾತ್ರ ಆ ಹಸುವಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು ಅಕ್ಕ ಹಸು ಹೋಗಿರ್ಬೋದಾ ಅಕ್ಕ ಇವಾಗ ಹಸು ಹೇಗಿರುತ್ತೆ ಹೋಗಿರ್ಬೋದು ಇಲ್ಲ ಹೋಗ್ತಾ ಇರ್ಬೋದು ಹಸು ಸ್ವಲ್ಪ ದಪ್ಪ ಅಲ್ವಾ ಅದಕ್ಕೆ ಮಳೇಲಿ ಹಸುಗೆ ಏನೂ ಆಗಲ್ಲ ಕಣೋ ಹೌದಲ್ವಾ ಸರಿ ಹಸು ಚೆನ್ನಾಗಿದ್ರೆ ಅಷ್ಟೇ ಸಾಕು ಹಸು ಎಲ್ಲಿಗೋದ್ರು ಮಳೆ ನಿಂತಾದ ಮೇಲೆ ನಾ ಹೋಗಿ ಹಸುನ ಕರ್ಕೊಂಡು ಬರೋಣ ಹಾಂ ಸರಿ ಅಕ್ಕ ನೀರು ಇನ್ನೂ ಇನ್ನೂ ಹೆಚ್ಚಾಗ್ತಾನೆ ಇತ್ತು ಆದ್ದರಿಂದ ಸುರೇಶ್ ಹಿಡಿಯೋಣ ಅಂತ ನಿರ್ಧಾರ ಮಾಡ್ದ ಆವಾಗ ಆ ಕಡೆ ಹಸು ಬರೋದನ್ನ ಅವರು ನೋಡ್ತಾ ಇದ್ರು ಹಸು ಆ ಕಡೆ ಬರೋದನ್ನ ನೋಡಿ ಅವರೆಲ್ಲರೂ ತುಂಬ ಆಶ್ಚರ್ಯಪಟ್ಟರು ಆ ಹಸು ಅವರ ಮನೆಯ ಹತ್ತಿರಾನೇ ಬಂತು ಇದ್ದಕ್ಕಿದ್ದಂತೆ ಆ ಹಸು ತುಂಬ ದೊಡ್ಡ ಹಸುವಾಗಿ ಬದಲಾಯಿತು ಆವಾಗ ಹಸುವಿನ ಮೇಲೆ ಇಟ್ಟಿದ್ದ ಆ ಮನೆ ಗೊಂಬೆ ನಿಜವಾದ ಮನೆಯಾಗಿ ಬದಲಾಯಿತು ಅಯ್ಯೋ ಇದೇನು ವಿಚಿತ್ರ ಗೋಮತ ಇಷ್ಟು ದೊಡ್ಡದಾಗಿ ಹೇಗೆ ಬೀಳ್ದೆ ಹೌದ್ರಿ ಆ ದೇವರು ನಮ್ಮನ್ನ ಕಾಪಾಡದಕ್ಕೋಸ್ಕರನೇ ಗೋಮತನ ಕಳಿಸಿರೋದು ಅಕ್ಕ ನೀನು ನೋಡಿದ್ಯಾ ನನ್ನ ಮನೆ ಗೊಂಬೆ ನೀನು ಮನೆಯಾಗಿ ಬದಲಾಗಿದ್ದೆ ಹಸು ಮೇಲೆ ನಡ್ಕೊಂಡೆ ಅದು ವಾಸ ಮಾಡುವ ಮರದ ಕೆಳಗಡೆ ಹೋಗಿ ಅಲ್ಲಾಡದೆ ಹಾಗೇನೆ ನಿಂತ್ಕೊಳ್ತು ಆ ಹಸು ತುಂಬಾನೇ ಎತ್ತರವಾಗಿರೋದ್ರಿಂದ ನೀರು ಮೇಲ್ಗಡೆ ಬರಲೇ ಇಲ್ಲ ಆದ್ರಿಂದ ಸುರೇಶ್ ಚಂದನ ಹಾಗೂ ಕೀರ್ತಿ ಬಾಲು ನಾಲ್ಕು ಜನನು ಹಸುವಿಗೆ ಧನ್ಯವಾದ ತಿಳಿಸಿದ್ರು ಅವರೆಲ್ಲರೂ ಊಟ ಮಾಡೋದಕ್ಕೂ ಹಾಗೇನೆ ಅಡಿಗೆ ಮಾಡೋದಕ್ಕೂ ಎಲ್ಲಾ ಸಾಮಗ್ರಿಗಳು ಆ ಮನೆಯೊಳಗಡೆನೇ ಇತ್ತು ಆ ಮಳೆ ಬರ್ತಾ ಇರೋ ತನಕ ಅವರೆಲ್ಲರೂ ಆ ಮನೆಯೊಳಗಡನೇ ಇದ್ರು ಹಾಗೆ ಕೆಲವು ದಿನಗಳ ನಂತರ ಮಳೆನೂ ನಿಂತೋಯ್ತು ಆವಾಗ ಎಲ್ರು ಆ ಮನೆಯಿಂದ ಕೆಳಗಡೆ ಇಳಿದ್ರು ಆ ಹಸು ಕೂಡ ಸಾಧಾರಣ ಹಸುವಾಗಿ ಬದಲಾಯಿತು ಸುರೇಶ್ ಕುಟುಂಬ ಎಲ್ರು ತುಂಬಾ ಸಂತೋಷ ಪಟ್ರು ಆಮೇಲೆ ಆ ಊರಿಂದ ಹೋದವ್ರು ಊರಿಗೆ ವಾಪಸ್ ಬಂದ್ರು ಯಾವಾಗ್ಲೂ ತರ ಅವರು ಅವರ ಜೀವನಾನ ಬಾಳಕ್ಕೆ ಶುರು ಮಾಡಿದ್ರು ಈ ಕಡೆ ಕೀರ್ತಿ ಬಾಲು ಇಬ್ರು ಹಸುವಿಗೆ ಹಾಕಕ್ಕೆ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಜಗಳನು ಮಾಡ್ತಿದ್ರು ರಾಜಯ್ಯ ಸೀತಮ್ಮ ದಂಪತಿಗಳಿಗೆ ಕೀರ್ತಿ ಅನ್ನುವ ಒಬ್ಳು ಮಗಳು ಇದ್ಲು ಅವರಿಬ್ರು ಸೇರಿ ಕೀರ್ತಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸೀತಮ್ಮನಿಗೆ ಸುಮಾರು ದಿನಗಳಿಂದ ಅನಾರೋಗ್ಯ ಉಂಟಾಗಿತ್ತು ಬರ್ತಾ ಬರ್ತಾ ಅವಳ ಆರೋಗ್ಯ ತುಂಬಾನೇ ಕ್ಷೀಣಿಸ್ತಾ ಇತ್ತು ರಾಜಯ್ಯ ಅವಳನ್ನ ಎಷ್ಟೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೂ ಸರಿ ಅವಳಿಗಂತು ಆರೋಗ್ಯ ಗುಣ ಆಗ್ಲಿಲ್ಲ ಕೊನೆಗೆ ಒಂದಿನ ಅವಳು ಅವಳ ಪ್ರಾಣನೂ ಬಿಟ್ಬಿಟ್ಲು ಆದ್ರಿಂದ ಕೀರ್ತಿ ರಾಜಯ್ಯ ಇಬ್ರು ಬೇಜಾರು ಮಾಡ್ಕೊಳ್ತಾ ಇದ್ರು ತನ್ನ ಹೆಂಡತಿ ಸತ್ತೋದ ದುಃಖವನ್ನ ತಡ್ಕೊಳಕಾಗದೆ ರಾಜಯ್ಯ ಕುಡಿಯಕ್ಕೆ ಅಭ್ಯಾಸ ಮಾಡ್ಕೊಂಡ ಪ್ರತಿದಿನ ಅವನು ಕುಡಿದು ಮನೆಗೆ ಬರ್ತಾ ಇದ್ದ ಆದ್ರಿಂದ ಇವಾಗ ಕೀರ್ತಿಯ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ತಂದೆ ಇದ್ರೂ ಕೂಡ ಇಲ್ಲದೆ ಇರುವ ಹಾಗೆ ಇತ್ತು ಒಂದಿನ ಕೀರ್ತಿಯ ಸೋದರ ಮಾವ ಅವರ ಮನೆಗ್ ಬಂದ ಕುಳ್ಕೊಂಡಿದ್ದ ರಾಜಯ್ಯನನ್ನ ನೋಡ್ದ ಒಂದ್ ಕಡೆ ಅಳ್ತಾ ಕೂತಿದ್ದ ಕೀರ್ತಿಯನ್ನೋ ನೋಡ್ದ ತಕ್ಷಣ ಅವನು ರಾಜಯ್ಯನ ಹತ್ರ ಬಂದು ಅವನ ಕೆನ್ನೆಗೆ ಒಂದು ಭಾರಸ್ತ ಏನೋ ನಾಗಯ್ಯ ಎಷ್ಟ್ ಧೈರ್ಯ ಇದ್ರೆ ನನ್ನನ್ನೇ ಹೊಡಿತೀಯ ನೀನು ಛೀ ನಿನ್ನನ್ನ ಹೊಡಿಯೋದಲ್ಲ ಕಣೋ ಕಡ್ದಾಕ್ಬೇಕು ನಿನ್ನನ್ನ ಪಾಪ ನಿನ್ ಮಗಳು ತಾಯಿನ ಕಳ್ಕೊಂಡು ಕಷ್ಟಪಡ್ತಾ ಇದ್ದಾಳೆ ಅವಳನ್ನ ಸರಿಯಾಗಿ ನೋಡ್ಕೊಳ್ದನ ಬಿಟ್ಟು ದಿನ ಕುಡ್ಕೊಂಡು ಮನೆಗ್ ಬರ್ತಾ ಇದ್ಯಾ ಇನ್ಮುಂದೆ ಅವಳು ನಿನ್ ಜೊತೆ ಇರೋದೇನ್ ಬೇಡ ಇವಾಗ ಕೀರ್ತಿನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಇಲ್ಲ ನಾಗಯ್ಯ ನಿನ್ ತಂಗಿ ಸತ್ತೋದ ದುಃಖ ತಡೆಯಕ್ಕಾಗದೇನೆ ನಾನು ಕುಡಿತಾ ಇರೋದು ಇವಾಗ ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಾ ಅವಳನ್ನ ನೀನು ಕರ್ಕೊಂಡು ಹೋದರೆ ನಾನಂತೂ ಜೀವಂತವಾಗಿರಲ್ಲ ಕಣೋ ಹಾಗೆ ಮಾತ್ರ ಮಾಡಬೇಡ ಕಣೋ ಕೀರ್ತಿ ಅಣದರ ನೋಡಿ ಕೋಪದಲ್ಲಿ ನಾನು ಕೈ ಚಾಚ್ಬಿಟ್ಟೆ ನೀನು ಇನ್ನೊಬ್ಳು ಹುಡುಗಿನ ಮದುವೆ ಮಾಡ್ಕೊಳ್ಳೋ ಇಲ್ಲಾಂದ್ರೆ ನೀವು ಏನಾಗ್ತೀರೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ ನನಗಿಷ್ಟ ಇಲ್ಲಾಂದ್ರೆ ಕೂಡ ನನ್ನ ಮಗಳಿಗೋಸ್ಕರ ನಾನು ಮಾಡ್ಕೊತೀನಿ ಹಾಗೆ ರಾಜಯ್ಯ ಮದುವೆಗೆ ಒಪ್ಕೊಂಡಿದ್ರಿಂದ ಅವನಿಗೆ ಗೊತ್ತಿರುವ ಹುಡುಗಿಯೊಂದಿಗೆ ರಾಜಯ್ಯನಿಗೆ ನಾಗಯ್ಯ ಮದುವೆ ಫಿಕ್ಸ್ ಮಾಡ್ದ ಆ ಹುಡುಗಿಯ ಹೆಸರು ಜಾನಕಿ ಅವರು ತುಂಬಾ ದೊಡ್ಡ ಶ್ರೀಮಂತ್ರು ಆದ್ರೂ ರಾಜಯ್ಯ ಗುಣ ಒಳ್ಳೆ ಗುಣ ಅನ್ನೋದ್ರಿಂದ ಅವಳ ತಂದೆ ಮದುವೆಗೆ ಒಪ್ಕೊಂಡ ಹಾಗೆ ಒಂದು ಒಳ್ಳೆ ದಿನದಲ್ಲಿ ಜಾನಕಿ ಹಾಗೂ ರಾಜಯ್ಯನಿಗೂ ಮದ್ವೆನೂ ಆಯ್ತು ಹಾಗೆ ರಾಜಯ್ಯ ಜಾನಕಿನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ ಆದ್ರೆ ಕೀರ್ತಿ ಮಾತ್ರ ಜಾನಕಿ ಹತ್ರ ಹೋಗೋದಕ್ಕೆ ಸ್ವಲ್ಪ ಸಂಕೋಚ ಪಡ್ತಾ ಇದ್ಳು ಅಲ್ಲಿವರೆಗೂ ದೊಡ್ಡಮ್ಮನೆ ಹತ್ತು ಕೆಲ್ಸದವ್ರು ಅಂತ ಬಾಳ್ತಾ ಇದ್ದ ಜಾನಕಿಗೆ ಕೂಡ ಇಲ್ಲಿಗೆ ಬಂದ್ಮೇಲೆ ಎಲ್ಲಾನು ತುಂಬಾ ಕಷ್ಟ ಆಗ್ತಾ ಇತ್ತು ರೀ ಬಾತ್ರೂಮ್ ಅಲ್ಲಿ ಹೀಟರ್ ಇಲ್ಲ ಸ್ನಾನ ಮಾಡಕ್ಕೆ ಬಿಸಿ ನೀರು ಬೇಕು ಅಂದ್ರೆ ಏನ್ ಮಾಡೋದು ರೀ ಅಮ್ಮಾ ನಮ್ಮ ಮನೆಯಲ್ಲಿ ಹೀಟರ್ ಇಲ್ಲ ಅಮ್ಮ ಆದ್ರೆ ಸ್ನಾನ ಮಾಡಕ್ಕೆ ಬಿಸಿನೀರು ಹೊರಗಡೆ ಒಲೆಯಲ್ಲಿಟ್ಟು ನಾನ್ ನಿಮ್ಗೋಸ್ಕರ ಬಿಸಿ ಮಾಡಿ ಕೊಡ್ತೇನೆ ಬನ್ನಿ ಇಲ್ಲ ಇಲ್ಲ ಬೇಡ ಬೇಡ ಅಮ್ಮ ಬಿಸಿ ನೀರು ಹೇಗ್ ಬಿಸಿ ಮಾಡೋದಂತ ಹೇಳ್ಕೊಡು ನಾನೇ ಮಾಡ್ಕೊತೀನಿ ಹಾಗೆ ಜಾನಕಿ ತುಂಬಾನು ಕಷ್ಟಪಟ್ಟು ಒಲೆಯಲ್ಲಿ ನೀರನ್ನ ಬಿಸಿ ಮಾಡಿ ಸ್ನಾನ ಮಾಡಿ ಆಮೇಲೆ ಮನೆಯೊಳಗಡೆ ಹೋದ್ಲೋ ಹಾಗೆ ಅವಳು ಅಡಿಗೆ ಮಾಡೋದಕ್ಕೋಸ್ಕರ ಅಡಿಗೆ ಮನೆಗೆ ಹೋದಾಗ ಅಲ್ಲಿ ಕೂಡ ಒಲೆ ನೀರದನ್ನ ನೋಡಿ ಅವಳು ತುಂಬಾನು ಕೋಪ ಮಾಡ್ಕೊಂಡ್ಲೋ ರೀ ಮದ್ವೆ ಮಾಡ್ಕೊಂಡ್ರೆ ಸಾಕ ಅಡಿಗೆ ಮಾಡಕ್ಕೆ ಮನೆಯಲ್ಲಿ ಯಾವ್ದೇ ಸೌಕರ್ಯನೂ ಇಲ್ವಾ ಏನ್ ಜನಕ್ಕೆ ಹಾಗೆ ಹೇಳ್ತಿದ್ಯಾ ಅಡ್ಗೆ ಮಾಡಕ್ಕೆ ಎಲ್ಲಾ ಸಾಮಗ್ರಿಗಳು ಮನೆಯೊಳಗಡೆ ಇದೆ ತಾನೆ ಒಂದ್ಸಲ ನಮ್ ಮನೆಗ್ ಬಂದ್ ನೋಡಿ ಅಡ್ಗೆ ಮನೆ ಹೇಗಿರ್ಬೇಕು ಅನ್ನೋದು ಆವಾಗ ಗೊತ್ತಾಗುತ್ತೆ ಅಡ್ಗೆ ಮಾಡಕ್ಕೆ ಗ್ಯಾಸ್ ಸ್ಟವ್ ಇಲ್ಲಂದ್ರೆ ಅಂದ್ರೆ ಹೇಗ್ರಿ ಅಡ್ಗೆ ಮಾಡೋದು ಇಲ್ಲ ಜಾನಕಿ ನಿಮ್ ಮನೆಯಲ್ಲಿ ಇರೋ ಹಾಗೆ ಇಲ್ಲಿ ಏನೂ ಇಲ್ಲ ನೀನೇ ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಹ್ಮ್ ಬೇರೆ ಏನ್ ಮಾಡಕ್ ಆಗುತ್ತೆ ಇರೋದ್ರಲ್ಲೇ ಹೇಗಾದ್ರು ಈ ದಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಜಾನಕಿ ಅಂದ್ಕೊಂಡ್ಲು ಆದ್ರೆ ಏನೇ ಮಾಡಿದ್ರು ಅವರು ಮನೆಯಲ್ಲಿ ಮಾಡಿದ ಹಾಗೆ ಅವಳಿಗೆ ಬರ್ತಿರ್ಲಿಲ್ಲ ಎರಡು ದಿನ ಆ ಮನೆಯಲ್ಲಿ ಇದ್ದಿದ್ದಕ್ಕೇನೆ ಜಾನಕಿಗೆ ಸೊಂಟ ನೋವು ಬಂತು ಅಮ್ಮ ಕೀರ್ತಿ ಎರಡು ದಿನದಿಂದ ನನಗೆ ಸೊಂಟ ನೋವಮ್ಮ ಯಾಕಮ್ಮ ನಿಮ್ಮನೆ ಬಂದ್ಮೇಲೆ ನನಗೆ ಈ ರೀತಿ ಸೊಂಟ ನೋವಾಗ್ತಾ ಇದೆ ಇಲ್ಲಿವರೆಗೂ ಈ ರೀತಿ ನೋವು ಬಂದಿದ್ದೇ ಇಲ್ಲ ಯಾಕೆ ನನಗೆ ಈ ತರ ಕಷ್ಟ ಎಲ್ಲ ಆಗ್ತಾ ಇದೆ ನಿಮ್ ಮನೇಲಿ ನೀವು ಬೆಡ್ಡಲಿ ಮಲಗಿ ನಿದ್ದೆ ಮಾಡ್ತಾ ಇದ್ರೆ ಅಲ್ವ ಅಮ್ಮ ಆದ್ರೆ ಎಲ್ಲಿರೋದು ಬರೀ ಮಂಚ ಮಾತ್ರ ಅದಕ್ಕೆ ನೋವು ಬಂದಿರ್ಬೋದು ಏನೋ ಅಮ್ಮ ಈ ಮನೇಲಿ ಇರಕ್ಕಾಗಲ್ವಾ ಅಂತ ನನಗೆ ಭಯ ಆಗ್ತಾ ಇದೆ ಒಂದ್ ಕಡೆ ಈ ಸೊಂಟ ನೋವು ಇನ್ನೊಂದ್ ಕಡೆ ಅಡಿಗೆ ಮಾಡಕ್ಕೂ ಬರ್ತಾ ಇಲ್ಲ ನೀನನ್ನು ಸರಿಯಾಗಿ ನೋಡ್ಕೊಳ್ತಿಲ್ಲ ನೀನೇನು ಬೇಜಾರ್ ಮಾಡ್ಕೊಳ್ಬೇಡಮ್ಮ ನಾನು ಹೋಗಿ ತೈಲ ಎಲೆನ ತಗೊಂಡ್ ಬರ್ತೀನಿ ಆವಾಗ ನೋವು ಸರಿಯಾಗುತ್ತೆ ಏನು ಎಲೆನಾ ಚಿಚಿ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ನನಗ್ ಬೇರೆ ಹಸುವಾಗ್ತಾ ಇದೆ ಆದ್ರೆ ಇಲ್ಲಿ ಸರಿಯಾಗಿ ಊಟನೂ ಮಾಡಕ್ಕಾಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಫ್ರೂಟ್ ಸ್ಯಾಲೆಡ್ ವೆಜಿಟೇಬಲ್ ಸ್ಯಾಲೆಡ್ ಪಿಜ್ಜಾ ಬರ್ಗರ್ ಎಲ್ಲಾನು ಇರ್ತಿತ್ತು ಆದ್ರೆ ಎಲ್ಲಿರದು ಬರೀ ಅನ್ನ ಸಾರು ಮಾತ್ರ ತುಂಬಾ ಬೇಜಾರಾಗ್ತಾ ಇದೆ ಅಮ್ಮ ನೀವು ಮಹಾರಾಣಿ ಬಂದು ತುಂಬಾನೇ ಕಷ್ಟಪಡ್ತಾ ಇದ್ದೀರಾ ಹಾಗಂತ ಕೀರ್ತಿ ಅಳ್ತಾ ಇದ್ಲು ಪಾಪ ಚಿಕ್ಕ ಹುಡುಗಿನ ಅಳತರ ಮಾಡ್ಬಿಟ್ನಲ್ಲ ಅಂತ ಜಾನಕಿ ಬೇಜಾರ್ ಮಾಡ್ಕೊಂಡ್ಲು ಶ್ರೀಮಂತರಾಗಿರೋದ್ಕಿಂತ ಒಳ್ಳೆ ಮನುಷ್ಯರ ಮಧ್ಯದಲ್ಲಿ ಇರೋದೇ ಮೇಲೂ ಹೇಗಾದ್ರೂ ಎಲ್ಲೇ ಬಾಳ್ಬೇಕು ಅಂತ ನಿರ್ಧಾರ ಮಾಡಿ ಜಾನಕಿ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ಲೋ ಕೀರ್ತಿ ಅವಳ ತಂದೆಯ ಹತ್ರ ಹೇಳಿ ಜಾನಕಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಕ್ಕೆ ಹೇಳಿದ್ಲು ಜಾನಕಿಗೆ ಡಾಕ್ಟರ್ ಕೆಲವು ಔಷಧಿಗಳನ್ನ ಕೊಟ್ರು ಹಾಗೇನೆ ರಾಜ್ಯನನ್ನ ಕರೆದು ಈ ರೀತಿ ಹೇಳಿದ್ರು ನೋಡಿ ಅವ್ರು ಇಲ್ಲಿವರೆಗೂ ಯಾವುದೇ ಕೆಲಸ ಮಾಡಿಲ್ಲ ಅಂತ ಕಾಣಿಸ್ತಾ ಇದೆ ಅದಕ್ಕೆ ಇಷ್ಟು ಕೆಲಸ ಮಾಡುವಾಗ ಅವರಿಗೆ ಸುಂಟುನು ಬಂದಿದೆ ದೊಡ್ಡ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ ಅಭ್ಯಾಸ ಇಲ್ಲದೆ ಮಾಡೋ ಕೆಲಸ ಅಲ್ವಾ ನೀವೇ ಸ್ವಲ್ಪ ಜೊಪ್ಪನ್ವಾಗಿ ನೋಡ್ಕೊಳ್ಳಿ ಸರಿ ಡಾಕ್ಟರ್ ಹಾಗೆ ರಾಜಯ್ಯ ಜಾನಕಿನ ಕರ್ಕೊಂಡು ಮನೆಗೆ ವಾಪಸ್ ಬಂದ ಬರೀ ಮಂಚದಲ್ಲಿ ಜಾನಕಿಯಿಂದ ಮಲ್ಕೊಳಕ್ ಆಗಲ್ಲ ಅಂತ ತಿಳ್ಕೊಂಡು ಅವನು ಕೀರ್ತಿನ ಕರ್ಕೊಂಡು ತೋಟಕ್ಕೆ ಹೋದ ಅಲ್ಲಿ ತೋಟದಲ್ಲಿ ಗಿಡಗಳಲ್ಲಿ ಬಿಟ್ಟಿರುವ ಹೂಗಳನ್ನ ಅವರಿಬ್ರು ಮನೆಗ್ ತಗೊಂಡ್ ಬಂದು ಮಂಚದಲ್ಲಿ ಆ ಹೂಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ಒಂದು ಬೆಡ್ಶೀಟ್ ನ ಹಾಕಿದ್ರು ಜಾನಕಿ ಬಂದು ಆ ಮಂಚದಲ್ಲಿ ಕೂತಾಗ ಆ ಮಂಚ ತುಂಬಾನೇ ಸಾಫ್ಟ್ ಆಗಿತ್ತು ಕೀರ್ತಿ ಇದು ನಿನ್ನ ಐಡಿಯಾನಾ ಹೌದಮ್ಮ ನಿನ್ನಿಂದ ಈ ಮಂಚದಲ್ಲಿ ಮಲ್ಕಾಗ್ತಾ ಇಲ್ವಲ್ಲ ಅದಕ್ಕೆ ನಾನು ಈ ರೀತಿ ಒಂದು ಐಡಿಯಾ ಮಾಡಿದೆ ಅಮ್ಮ ಇನ್ನು ಒಂದ್ ವಾರದಲ್ಲಿ ಒಂದು ಒಳ್ಳೆ ಬಿಡ್ನ ಮಾಡ್ಸೋಣ ನೀನು ಒಬ್ಬರ ತಾಯಿ ಮಕ್ಕಳಿಗೆ ಏನ್ ಮಾಡ್ಬೇಕು ಅದನ್ನ ನೀನ್ ನನಗೋಸ್ಕರ ಮಾಡ್ತಾ ಇದೀಯ ನೋಡುವಾಗ ಇಷ್ಟು ದಿನ ಆ ಶ್ರೀಮತ ಮನೆಯಲ್ಲಿ ಯಾಕಿದ್ದೆ ನಿಮ್ ಜೊತೆನೆ ಇರಬಾರ್ದಾಗಿತ್ತಾ ಅಂತ ಅನಿಸ್ತಾ ಇದೆ ಸುಮ್ನಿರಮ್ಮ ಇವಾಗ ಯಾಕಮ್ಮ ಅದೆಲ್ಲ ಹಾಗೆ ಮೆಲ್ಲೆ ಮೆಲ್ಲೆ ಜಾನಕಿ ಆ ಕುಟುಂಬದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಅಭ್ಯಾಸ ಮಾಡ್ಕೊಂಡ್ಲು ಮೊದ್ಲೆಲ್ಲ ಜಾನಕಿಗೆ ಆ ಮನೇಲಿರೋದು ತುಂಬಾನೇ ಕಷ್ಟ ಆಗ್ತಾ ಇತ್ತು ಅವ್ಳ ತವರ ಮನೇಲೆ ಎಲ್ಲಾ ಚೆನ್ನಾಗಿತ್ತು ಅಂತ ಅವಳು ಅನ್ಕೊಳ್ತಾ ಇದ್ಲು ಆದ್ರೆ ರಾಜಯ್ಯ ಹಾಗೂ ಕೀರ್ತಿ ಇಬ್ರು ಅವಳ ಮೇಲೆ ತೋರ್ಸೋ ಪ್ರೀತಿನ ನೋಡಿ ಅವ್ ಜೊತೆ ಇರಕ್ಕೆ ಅವಳು ತುಂಬಾನು ಇಷ್ಟ ಪಡ್ತಾ ಇದ್ಲು ಇವಾಗ ಏನೇ ಕೆಲ್ಸ ಮಾಡಿದ್ರು ಅವನಿಗೋಸ್ಕರ ಪ್ರೀತಿಯಿಂದ ಅವಳು ಮಾಡ್ತಾ ಇದ್ಲು ಹಾಗೆ ರಾಜಯ್ಯ ಕೀರ್ತಿನ ಜಾನಕಿ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು ಹಾಗೆ ಒಂದಿನ ಅವರೆಲ್ಲರೂ ಹೊಲದ್ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಲ್ಲಿವರೆಗೂ ಭೂಮಿನ ಉಳುಮೆ ಮಾಡಿ ರಾಜಯ್ಯ ತುಂಬಾ ಸುಸ್ತಾಗಿ ಕೀರ್ತಿ ಹತ್ರ ಬಂದು ಕೂತ್ಕೊಂಡ ಆವಾಗ ರಾಜಯ್ಯನಿಗೆ ಬದ್ಲಾಗಿ ಜಾನಕಿ ಹೋಗಿ ನೆಲನ ಉಳುಮೆ ಮಾಡ್ತಾ ಇದ್ಲು ಸ್ವಲ್ಪ ದೂರ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಹಸುಗಳು ಒಂದ್ ಜಾಗದಲ್ಲಿ ಹಾಗೇನೆ ನಿಂತೋಯ್ತು ಆವಾಗ ರಾಜಯ್ಯ ಅಲ್ಲಿಗ್ ಬಂದ ಆಶ್ಚರ್ಯ ಏನು ಅಂದ್ರೆ ಚಿನ್ನದ ನಾಣ್ಯಗಳಿರುವ ಆ ಎರಡು ಪಾತ್ರೆಗಳು ಅಲ್ಲೇ ಇದ್ದಿದ್ರಿಂದ ಹಸುಗಳು ಹಾಗೇನೆ ನಿಂತಿತ್ತು ಜಾನಕಿ ನೀನು ಅದೃಷ್ಟ ಮಾಡಿರೋಳು ನೀನು ಮನೆಗ್ ಬಂದು ನನ್ ಮಗಳಿಗೆ ಒಳ್ಳೆ ತಾಯಿಯಾಗಿದ್ಯಾ ಹಾಗೇನೆ ನಮಗೋಸ್ಕರ ತುಂಬಾನು ಕಷ್ಟಪಟ್ಟು ನಿನ್ ಜೀವನ ಬಾಳ್ತಾ ಇದಿಯಾ ನಿನ್ ಕಷ್ಟನ ತಡ್ಕೊಳಕ್ಕಾಗದೇ ಆ ಭೂಮಿ ತಾಯಿನೇ ನಮಗೋಸ್ಕರ ಇದನ್ನ ಕೊಟ್ಟಿದ್ದಾರೆ ಹಾಗೆ ಆ ಚಿನ್ನದ ನಾಣ್ಯಗಳನ್ನು ನೋಡಿ ಆ ಕುಟುಂಬನೇ ತುಂಬಾನು ಸಂತೋಷ ಪಟ್ಟಿತ್ತು ಆ ಹಣದಲ್ಲಿ ಒಂದು ದೊಡ್ಡ ಮನೆಯ ಕಟ್ಕೊಂಡ್ರು ಹಾಗೇನೆ ಮನೆಯಲ್ಲಿ ಕೆಲ್ಸ ಮಾಡೋದಕ್ಕೋಸ್ಕರ ಕೆಲ್ಸದವರನ್ನ ಕೂಡ ಅವ್ರು ಇಟ್ರು ರೀ ಕೆಲ್ಸದವ್ರು ಮಾತ್ರ ಬೇಡ ರೀ ನಾನು ನಿಮಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡ್ಬೇಕು ಇದೆಲ್ಲ ನಾನು ಈಗಾಗ್ಲೇ ನೋಡಿದ್ದೆ ನಾನು ನಿಮಗೆ ಕೀರ್ತಿಗೆ ಪ್ರೀತಿಯಿಂದ ಅಡಿಗೆ ಮಾಡ್ಬೇಕು ಹಾಗೇನೆ ಕೀರ್ತಿಗೆ ನನ್ ಕೈಯಾರೆ ನಾನು ಊಟನ ತಿನ್ನಿಸ್ಬೇಕು ಹೀಗೆ ಕೆಲಸದವರನ್ನ ಇಟ್ಟು ನನ್ ಸಂತೋಷನ ಕಿತ್ಕೋಬೇಡಿ ಜಾನಕಿ ಹೇಳಿದನ ಕೇಳಿ ರಾಜಯ್ಯ ತುಂಬಾನು ಸಂತೋಷಪಟ್ಟ ಹಾಗೆ ಅವ್ರೆಲ್ರೂ ಸಂತೋಷವಾಗಿ ಬಾಳ್ತಾ ಇದ್ರು ಹಾಗೆ ಕೆಲವು ದಿನದಲ್ಲಿ ಜಾನಕಿಗೆ ಒಬ್ಬ ಗಂಡ್ಮಗು ಹುಟ್ಟಿದ ಅವನಿಗೆ ಬಾಲು ಅಂತ హసిరిట్లు కీర్తి జానకి బాలు కీర్తిన ఒే తర నోడ్క